ಕರ್ನಾಟಕದಲ್ಲಿ ಯಾರು ಡಿಗ್ರಿ ಪಾಸ್ ಆಗಿದಾರಲ್ಲ ಅವರಿಗೆ ಖುಷಿ ವಿಚಾರ. ಅರ್ಜಿಗಳು ನೋಡಿ ಸಂತರೆ, ನಿಮಗೋಸ್ಕರನೇ ಯಾವಾಗಿನಿಂದ ಅರ್ಜಿ ಪ್ರಾರಂಭ ಆಗ್ತಾ ಇದೆ ಅಂದರೆ 24 ಅಕ್ಟೋಬರ್ 2024ರಿಂದ ಅರ್ಜಿ ಪ್ರಾರಂಭ ಆಗತ್ತೆ. ಇದು ಸರ್ಕಾರಿ ನೌಕರಿ ಆಗಿರತ್ತೆ. ಡಿಗ್ರಿ ಮುಗಿಸಿದವರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ನಾನು ಮೊದಲಿಗೆ ತಿಳಿಸ್ಕೊಡ್ತಾ ಇರೋ, ಡಿಗ್ರಿ ಮುಗಿಸಿದಂಥ ಅಭ್ಯರ್ಥಿಗಳು ಈ ಒಂದು ಸರ್ಕಾರಿ ಹುದ್ದೆಗೆ ಅಪ್ಲೈ ಮಾಡೋದಕ್ಕೆ ಅವಕಾಶ ಇರತ್ತೆ. ಮತ್ತು ಎಷ್ಟು ಸಂಬಳ ಕೊಡ್ತಾರೆ, ಸುಮಾರು ನಿಮಗೆ 27,000ರಿಂದ 1,27,000 ತನಕ ವೇತನ ಕೊಡ್ತಿರುವಂಥದ್ದು. ಇದೊಂದು ಖುಷಿ ವಿಚಾರ. ಯಾರು ಕೂಡ ಈ ಒಂದು ನೇಮಕಾತಿನಂತರೂ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಎಸ್ ಎಸ್ ಎಲ್ ಸಿ ಪಾಸ್ ಆದವರು ಅರ್ಜಿ ಸಲ್ಲಿಸೋಕೆ ಆಗೋದಿಲ್ಲ, ಸೆಕೆಂಡ್ ಪಿ ಯು ಸಿ ಪಾಸ್ ಆದಂಥ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸೋಕೆ ಆಗೋದಿಲ್ಲ. ಅದೇ ರೀತಿಯಾಗಿ ಪದವಿ ಪಾಸ್ ಆಗಿರಬೇಕಾಗತ್ತೆ, ಅಂದರೆ ಎನಿ ಡಿಗ್ರಿ ಕಂಪ್ಲೀಟ್ ಮಾಡಿದವರು ಅರ್ಜಿಯನ್ನು ಸಲ್ಲಿಸಬೇಕು. ಮತ್ತು ಇದಕ್ಕೆ ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ 11 ನವೆಂಬರ್ 2024 ಕೊನೆಯ ದಿನಾಂಕ ಆಗಿರತ್ತೆ. ಇದ್ರ ಬಗ್ಗೆನೇ ಮಾತಾಡ್ತಾ ಇರೋದು ಈ ಒಂದು ವಿಡಿಯೋದಲ್ಲಿ. ಹೇಗೆ ಅಪ್ಲೈ ಮಾಡಬೇಕಾಗತ್ತೆ, ಹೇಗೆ ಹುದ್ದೆಯನ್ನು ಪಡ್ಕೋಬೇಕು, ಮತ್ತು ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು, ಡೀಟೇಲ್ಸ್ ಮಾಹಿತಿ ಇರತ್ತೆ. ಎಲ್ಲ ಒಂದು ವಿದ್ಯಾರ್ಥಿಗಳು ಈ ಒಂದು ವಿಡಿಯೋ ಕೊನೆ ತನಕ ನೋಡಿ. ಮತ್ತು ಈ ಒಂದು ಪ್ರಶಾಂತ ಅಕಾಡೆಮಿ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಅದ, ಅದನ್ನು ಕೂಡ ಆಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ತುಂಬ ಅಂದರೆ ತುಂಬ ಹೆಲ್ಪ್ ಆಗತ್ತೆ. ಬನ್ನಿ ಸಂತರೆ, ಈ ಒಂದು ನೋಟಿಸು, ಈ ಒಂದು ಪೋಸ್ಟು, ಅದೇ ರೀತಿಯಾಗಿ ಈ ಒಂದು ಹುದ್ದೆಗಳು ಒಂದೊಂದು ತಿಳಿಸ್ಕೊಡ್ತಾನೆ. ಇಲ್ಲಿ ಮೊದಲಿಗೆ ಸಂಸ್ಥೆ ಹೆಸರು ನೋಡಿ, ನ್ಯಾಷನಲ್ ಇನ್ಶೂರೆನ್ಸ್ ಕಂಪನಿ ಲಿಮಿಟೆಡು. ಈ ಒಂದು ಲಿಮಿಟೆಡ್ದಿಂದ ನೇಮಕಾತಿ ಬಂದಿರತ್ತೆ. ಇದು ಎಲ್ಲಿ ಕಲಿದವು ಅಂದರೆ, ಇದು ಗೌರ್ಮೆಂಟ್ ಆಫ್ ಇಂಡಿಯಾದಲ್ಲಿ, ಇದು ಅಂಡರ್ದಲ್ಲಿ ಬರುವಂಥ ಪೋಸ್ಟ್ ಆಗಿರತ್ತೆ. ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ದಲ್ಲಿ ಈ ಒಂದು ಕಂಪ್ನಿ ಇರತ್ತಲ್ಲ, ಇದು ಅಂಡರ್ದಲ್ಲಿ ಬರುವಂಥ ಸಂಸ್ಥೆ ಆಗಿರತ್ತೆ. ಅಂದರೆ ಈ ಕಡೆ ಅರ್ಧ ಪ್ರೈವೇಟ್ ಆಗಿರತ್ತೆ, ಅರ್ಧ ಗೌರ್ಮೆಂಟ್ ಆಗಿರತ್ತೆ. ಈ ರೀತಿಯಾಗಿ ಈ ಒಂದು ಕಂಪ್ನಿ ಆಗಿರತ್ತೆ. ಅಂದರೆ ಸಂಪೂರ್ಣವಾಗಿ ಇದು ಪ್ರೈವೇಟ್ ಅಂತರಲ್ಲ, ಇದು ಸೆಂಟ್ರಲ್ ಗೌರ್ಮೆಂಟ್ದಲ್ಲಿ ಬರುವಂಥ ಕಂಪ್ನಿ ಆಗಿರತ್ತೆ, ನ್ಯಾಷನಲ್ ಇನ್ಶೂರೆನ್ಸ್ ಕಂಪ್ನಿ ಲಿಮಿಟೆಡು. ಇದಕ್ಕೆ ಅಪ್ಲೈ ಮಾಡ್ಬೋದು. ತುಂಬ ಜನ ಸರ್ಕಾರಿ ಹುದ್ದೆಗೋಸ್ಕರ ಕಾಯ್ತಾ ಇರ್ತಾರೆ. ಏನು ಟೋಟಲಾಗಿ ನೋಡಿ ಸಂತರೆ, ಅಸಿಸ್ಟೆಂಟ್ ಹುದ್ದೆ ಅಂತೇಳಿ 500 ಪೋಸ್ಟ್ ಖಾಲಿ ಇರತ್ತೆ. ಅಸಿಸ್ಟೆಂಟ್ ಹುದ್ದೆ ಅಂತಾರೆ, ಅಂದರೆ ಸಹಾಯಕ ಪೋಸ್ಟ್ ಖಾಲಿ ಇರತ್ತೆ, ಅಪ್ಲೈ ಮಾಡ್ಬೋದು. ಇದಕ್ಕೆ ಏನು ನೋಡಿ ಸಂತರೆ, ಎಕ್ಸಾಮ್ ಯಾವಾಗ ಇರತ್ತೆ, ಯಾವಾಗ ನಿಮಗೆ ಲೆಟ್ರನ್ನು ರಿಲೀಸ್ ಮಾಡ್ತಾರೆ ಅದನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ. ಅದನ್ನು ನಂತರ ತಿಳಿಸ್ಕೊಡ್ತೇನೆ. ಪೋಸ್ಟ್ ಬಗ್ಗೆ ಒಂದೊಂದಾಗಿ ನೋಡೋಣ. ನಮ್ಮೊಂದು ಕರ್ನಾಟಕ ನೋಡಿ ಸಂತರೆ, ನಮ್ಮೊಂದು ಕರ್ನಾಟಕದಲ್ಲಿ ಕೂಡ ಖಾಲಿ ಇರೋ ಪೋಸ್ಟು. ಇಲ್ಲಿ ಕರ್ನಾಟಕದಲ್ಲಿ ಕನ್ನಡ ಇರತ್ತೆ, ಕರ್ನಾಟಕದ ಕೂಡ ಕಾಣಿಸ್ತಾ ಇರ್ಬೋದು ನಿಮಗೆ. ಕರ್ನಾಟಕದಲ್ಲಿ ಸುಮಾರು 40 ಪೋಸ್ಟ್ ಖಾಲಿ ಇರತ್ತೆ, ನೋಡ್ತಾ ಇರ್ಬೋದು. ಟೋಟಲಾಗಿ 500 ಖಾಲಿ ಇರತ್ತೆ ಆಲ್ ಇಂಡಿಯಾದಲ್ಲಿ. ಇವುಗಳಿಗೆ ಎಕ್ಸ್ ಸರ್ವಿಸ್ ಮಂದವರು ಅಪ್ಲೈ ಮಾಡಿ, ಪಿ ಡಬ್ಲ್ಯೂ ಬಿ ಡಿ ಅಭ್ಯರ್ಥಿಗಳು ಅಪ್ಲೈ ಮಾಡಿ, ಯು ಆರ್ದವರು, ಇ ಡಬ್ಲ್ಯೂ ಎಸ್ ಅವರು, ಒ ಬಿ ಸಿ ಎಸ್ ಸಿ ಎಸ್ ಟಿದವರು ಅಪ್ಲೈ ಮಾಡೋದಕ್ಕೆ ಅವಕಾಶ ಇರತ್ತೆ. ಇಷ್ಟು ನಿಮಗೆ ತಿಳಿದಿದೆ ಅಂತ ಅನ್ಕೋತೀವಿ. ತುಂಬ ಜನ ಎಕ್ಸ್ ಸರ್ವಿಸ್ ಮಂದವರು ಕೇಳ್ತಾ ಇರ್ತಾರೆ, ನೀವು ಅಪ್ಲೈ ಮಾಡಿ. ಏಜ್ ಲಿಮಿಟಿಗೆ ಬರೋದಾದರೆ ಪಾಯಿಂಟ್ ನಂಬರ್ 2ನೇದು ಏಜ್ ಲಿಮಿಟು, 1/10/2024 ನಿಮ್ಮ ಒಂದು ವಯಸ್ಸಿನ ಮಿತಿ ಇದೆಯಲ್ಲ ಅದು ಲೆಕ್ಕಾಚಾರ ಮಾಡಬೇಕಾಗತ್ತೆ. ಹಾಗೆ ಅರ್ಜಿಯನ್ನು ಸಲ್ಲಿಸಬೇಡಿ. ಅರ್ಜಿ ಸಲ್ಲಿಸುವ ಸಮಯದಲ್ಲಿ ಲೆಕ್ಕಾಚಾರ ಮಾಡಿಕೊಳ್ಳಿ. ಕನಿಷ್ಠ ನಿಮಗೆ 21 ವರ್ಷ ಆಗಿರಬೇಕಾಗತ್ತೆ. ಸರ್ಕಾರಿ ಹುದ್ದೆ ಇರೋದರಿಂದ 21 ವರ್ಷ ಕೇಳಿದ್ದಾರೆ. ಗರಿಷ್ಠ ವಯಸ್ಸು 30 ವರ್ಷ ಅಷ್ಟಾಗಿರಬೇಕು. ಇನ್ನು ಕೆಟಗರಿ ವೈಸು ನಿಮಗೆ ವಯಸ್ಸಿನ ಮಿತಿ ಕೂಡ ಏಜ್ ರಿಲ್ಯಾಕ್ಷನ್ ಇರತ್ತೆ, ನೋಡ್ತಾ ಇರ್ಬೋದು. 5 ವರ್ಷ, 3 ವರ್ಷ, 10 ವರ್ಷ ಈ ರೀತಿಯಾಗಿ ಸರಿಲಿಕ್ಕಿರುವಂಥದ್ದು ಮಹಿಳೆಯರಿಗೆ ಸಂಬಂಧಪಟ್ಟಂತೆ ಸರಿಲಿಕ್ಕಿರತ್ತೆ. ಇಲ್ಲಿ ಮಾಜಿ ಸೈನಿಕ ಅಭ್ಯರ್ಥಿ ಸಂಬಂಧಪಟ್ಟಂತೆ ಸೂಚನೆ ಕೊಟ್ಟಿದ್ದಾರೆ, ಏನೇನು ಮಾಡಬೇಕು, ಏನೇನು ಕಾಸ್ಟ್ ಇರಬೇಕು, ಯಾವ ರೀತಿಯ ಡಾಕ್ಯುಮೆಂಟ್ಸ್ ಬೇಕಾಗತ್ತೆ ಅದನ್ನೆಲ್ಲ ಕೊಟ್ಟಿದ್ದಾರೆ. ಸ್ವಲ್ಪ ನೋಡಿಕೊಳ್ಳಿ, ಟೆಲಿಗ್ರಾಮ್ ಗ್ರೂಪ್ದಲ್ಲಿ ನೋಟಿಸ್ ಕೊಟ್ಟಿದ್ದೇವೆ. ಇನ್ನು ಎಜುಕೇಷನ್ ನೋಡಿಸ ಅಂದರೆ ಆಗಲೇ ತಿಳಿಸ್ಕೊಟ್ಟಂತೆ, ಗ್ರ್ಯಾಜುಯೇಟ್ ಕಂಪ್ಲೀಟ್ ಮಾಡಿದವರು ಅರ್ಜಿ ಸಲ್ಲಿಸಬೇಕಾಗತ್ತೆ. ಅದು ಕೂಡ ಸೆಂಟ್ರಲ್ ಗೌರ್ಮೆಂಟ್ ಆಗ್ಬೋದು ಅಥವಾ ಸ್ಟೇಟ್ ಗೌರ್ಮೆಂಟ್ ಬೋರ್ಡ್ನಿಂದ ಪಾಸ್ ಆಗಿರಬೇಕು. ಪ್ರೂಫ್ ಕೂಡ ಬೇಕಾಗತ್ತೆ, ಪಾಸ್ ಆದಂಥ ಒಂದು ಪ್ರೂಫು. ಇಷ್ಟು ನಿಮಗೆ ತಿಳಿದಿದೆ ಅಂತ ಅನ್ಕೋತೀವಿ. ಅರ್ಜಿ ಸಲ್ಲಿಸಲು ರಿಜಿಸ್ಟರ್ ಆಗಬೇಕಂದ್ರೆ ಈ ಒಂದು ವೆಬ್ಸೈಟ್ ಕೂಡ ಕಾಣಿಸ್ತಾ ಇರ್ಬೋದು, ಅಫಿಷಿಯಲ್ ವೆಬ್ಸೈಟ್ ಆಗಿರತ್ತೆ. ರಿಜಿಸ್ಟರ್ ಮಾಡ್ಕೊಳ್ಳಿ, ಇಮೇಲ್ ಐ ಡಿ ಮುಖಾಂತರ ಆಗಿ ಆಗ್ಬೋದು, ಮೊಬೈಲ್ ನಂಬರ್ ಮೊಬೈಲ್ ಮುಖಾಂತರ ಆಗ್ಬೋದು. ಈ ಒಂದು ವೆಬ್ಸೈಟಲ್ಲಿ ರಿಜಿಸ್ಟರ್ ಆಗಬೇಕಾಗತ್ತೆ. ಇದೊಂದು ವೆಬ್ಸೈಟ್ ನೋಟ್ ಮಾಡ್ಕೊಳ್ಳಿ, ತುಂಬ ಜನ ಕನ್ಫ್ಯೂಸ್ ಆಗಬೇಡಿ. ಆಯ್ಕೆದ ಅಭ್ಯರ್ಥಿಗೆ ನಮ್ಮ ಒಂದು ಕರ್ನಾಟಕದಲ್ಲಿ ಕೆಲಸ, ಅಕ್ಕೆಲ್ಲ ಭಾರತದಲ್ಲಿ ಕೆಲಸ ಇರತ್ತೆ. ಟೋಟಲಾಗಿ 500 ಪೋಸ್ಟು, ಸಹಾಯಕ ಹುದ್ದೆ ಖಾಲಿ ಇರತ್ತೆ. ಮತ್ತು ನಮಗೆ ಮಂತ್ಲಿ ವೇತನ ಸುಮಾರು 62,000 ತನಕ ವೇತನ ಇರತ್ತೆ, 1,40,000 ತನಕ. ಇನ್ನು ಅರ್ಜಿ ಶುಲ್ಕಕ್ಕೆ ಬರೋದಾದರೆ ಇಲ್ಲಿ ಪಿ ಡಬ್ಲ್ಯೂ ಬಿ ಡಿ ಅಭ್ಯರ್ಥಿ ಎಕ್ಸ್ ಸರ್ವಿಸ್ ಬಂದವರು ಎಸ್ ಸಿ ಎಸ್ ಟಿದವರಿಗೆ 100 ರೂಪಾಯಿ ತನಕ ಪಾವತಿ ಮಾಡಬೇಕು. ಇತರೆ ಒಂದು ಅಭ್ಯರ್ಥಿಗಳಿಗೆ ಅಂದರೆ ಈ ವಾರದವರು ಓ ಬಿ ಸಿದವರಿಗೆ 850 ರೂಪಾಯಿ ತನಕ ಪಾವತಿ ಮಾಡಬೇಕು, ಅದು ಆನ್ಲೈನ್ ಮುಖಾಂತರಾಗಿ ಪಾವತಿ ಮಾಡಿ. ಇಷ್ಟು ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೇವೆ. ನೋಡಿ ಸಂತರೆ, ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಬೇಕು. ಯಾವಾಗ ನಿಮಗೆ ಆನ್ಲೈನ್ ಪರೀಕ್ಷೆ, ಮೊದಲನೇ ಪರೀಕ್ಷೆ, ಎರಡನೇ ಪರೀಕ್ಷೆ ಇರುತ್ತಂದರೆ ಅಪ್ಲಿಕೇಶನ್ ಪೇಮೆಂಟು ಕಟ್ಟೋದಕ್ಕೆ ಕೊನೆಯ ದಿನಾಂಕ 24/11/2024 ತನಕ. ಏನು ಅರ್ಜಿ ಸಲ್ಲಿಸ್ತಾರ ಅದೇ ಒಂದು ಟೈಮ್ ಆಗಿರತ್ತೆ. ಡೇಟ್ ನೋಡಿ ಸಂತರೆ, ಮೊದಲನೇ ಒಂದು ಪರೀಕ್ಷೆ 30 ನವೆಂಬರ್ 2024, ಎರಡನೇ ಪರೀಕ್ಷೆ 28 ಡಿಸೆಂಬರ್ 2024 ಅಂದು. ಅದರದೇ ರೀತಿಯಾಗಿ ಡೌನ್ಲೋಡ್ ಮಾಡೋದಕ್ಕೆ
ಕಾಲ್ ಲೆಟರು ಅಂದರೆ ನಿಮಗೆ ಏನು ಅರ್ಜಿ ಸಲ್ಲಿಸಿರ್ತಾರಲ್ಲ ಕಾಲ್ ಲೆಟರ್ ಯಾವಾಗ ಬರುತ್ತೆ ಅಂದರೆ ಅದನ್ನು ಕೂಡ ನಿಮಗೆ ನೆಕ್ಸ್ಟ್ ನೋಟಿಸ್ ಮಾಡಿ ತಿಳಿಸ್ಕೊಡ್ತಾರೆ ಅಂತ ಅದನ್ನು ಮೆನ್ಷನ್ ಮಾಡಿದ್ದಾರೆ. ಇಷ್ಟು ನಿಮಗೆ ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಆಸಕ್ತಿ ಹೊಂದಿದವರು ನ್ಯಾಷನಲ್ ಇನ್ಶೂರೆನ್ಸ್ ಕಂಪನಿ ಲಿಮಿಟೆಡ್ಗೆ ಅಪ್ಲೈ ಮಾಡಿ. ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಕೆಲವು ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ, ಇನ್ನು ಕೆಲವು ಮಾಹಿತಿ ಅರ್ಥ ಆಗದೇ ಇರ್ಬೋದು. ಏನು ಅರ್ಥ ಆಗಲ್ಲ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಅದಕ್ಕೆ ನಾವು ಎಲ್ಲರಿಗೂ ರಿಪ್ಲೈ ಕೊಟ್ಟೇ ಕೊಡ್ತೇವೆ.